pink lips, pink lips, pink lips, pink lips, pink lips, pink lips, palpalteczko karty mis, pink lips, pink lips. ಸನ್ನಿ ಲಿಯೋನ್ ಮತ್ತು ಡೇನಿಯಲ್ ವೇಬರ್ ದಂಪತಿ ಇತ್ತೀಚೆಗೆ 21 ತಿಂಗಳ ಒಂದು ಹೆಣ್ಣು ಮಗುವನ್ನ ದತ್ತು ಪಡೆದಿದ್ದಾರೆ. ಆ ಮಗು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯವಳು. ಸನ್ನಿ ಲಿಯೋನ್ ಈ ಮುದ್ದಾದ ಮಗುವಿಗೆ ನಿಶಾ ಕೌರ್ ವೇಬರ್ ಎಂದು ನಾಮಕರಣ ಮಾಡಿದ್ದಾರೆ. ಸನ್ನಿ ಲಿಯೋನ್ ಮತ್ತು ಡೇನಿಯಲ್ ವೇಬರ್ ಒಂದು ಸಂದರ್ಶನದಲ್ಲಿ ಹೆಣ್ಣು ಮಗುವನ್ನ ದತ್ತು ಪಡೆದುಕೊಳ್ಳಲು 2 ವರ್ಷಗಳ ಮೊದಲೇ ಒಂದು ಸಂಸ್ಥೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿದೆವು ಎಂದು ತಿಳಿಸಿದ್ದರು. ಒಮ್ಮೆ ಅನಾಥಾಶ್ರಮಕ್ಕೆ ಭೇಟಿ ನೀಡಿದಾಗಲೇ ಮಗು ದತ್ತು ತೆಗೆದುಕೊಳ್ಳಲು ಈ ದಂಪತಿ ನಿರ್ಧರಿಸಿದ್ದರಂತೆ. ಆ ಮಗುವನ್ನ ನೋಡುತ್ತಿದ್ದಂತೆ ಹೆಣ್ಣು ಮಗುವಿನ ಮೇಲೆ ಅಕ್ಕರೆ ಹುಟ್ಟಿದೆಂದು ಸನ್ನಿ ಹೇಳಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಪತ್ರಕರ್ತರು ಇವರ ಫ್ಯಾಮಿಲಿ ಪ್ಲಾನ್ ಬಗ್ಗೆ ಕೇಳಿದಾಗ ನನಗೆ ಮಕ್ಕಳೆಂದರೆ ಇಷ್ಟ, ಆದರೆ ಗರ್ಭ ಧರಿಸುವುದೆಂದರೆ ಭಯ ಎಂದು ತಿಳಿಸಿದರು. ಇದಕ್ಕೆ ಪುಷ್ಟಿ ನೀಡುವಂತೆ ಸನ್ನಿ ಹೆಣ್ಣು ಮಗುವೊಂದನ್ನ ದತ್ತು ಪಡೆದು ಅಚ್ಚರಿ ಮೂಡಿಸಿದ್ದಾರೆ. ನಿಮ್ಮ ಮಗಳೇನಾದರೂ ಪೋರ್ನ್ ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ಆಗ್ತೀನಿ ಎಂದು ಹೇಳಿದರೆ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ ಪ್ರಶ್ನೆಗೆ ನಟಿ ನೀಡಿದ ಉತ್ತರ ಗೊತ್ತಾ? ಇದನ್ನು ಕೇಳಿ ನಾನು ಶಾಕ್ ಆಗುವುದಿಲ್ಲ ಎಂದರೆ ಅದು ಸುಳ್ಳಾಗುತ್ತದೆ. ಮೊದಲು ಅವಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ನೀಡುತ್ತೇನೆ. ಅವಳಿಗೆ ಬೇಡ ಅನ್ನಲು ನಾನ್ಯಾರು? ನನಗೆ ನೋವಾಗುತ್ತದೆ. ಪತಿ ಖಂಡಿತ ಹೃದಯಾಘಾತಕ್ಕೆ ಒಳಗಾಗುತ್ತಾರೆ ಎಂದು ಉತ್ತರಿಸಿದ್ದಾರೆ. ಈ ಉತ್ತರ ಈ ಸಂದರ್ಭಕ್ಕೆ ತಕ್ಕಂತಿದೆ. ಬಾಬುಗೌಡ, JTV News.